ಎಮೋಷ್ನಲ್ ಸೀನ್ಸ್ ಅದಷ್ಟು ಇಂಪ್ಯಾಕ್ಟ್ಫುಲ್ ಆಗಿರ್ಬೇಕಂದ್ರೆ ಆ ಒಂದು ಕಂಫರ್ಟ್ ಲೆವೆಲ್ ಇರಬೇಕು ನಮ್ಮ ಕೋಆಕ್ಟರ್ ಜೊತೆ, ಬರೀ ಶ್ರೀಮುಲಿ ಅವ್ರು ಅಂತಲ್ಲ, ಸಾಯಿಕುಮಾರ್ ಅವ್ರ ಜೊತೆ, ನಾಯಪ್ಪ ಅವ್ರ ಜೊತೆ, ಎಲ್ಲರ ಜೊತೆ ಅಷ್ಟೇ ಕಂಫರ್ಟ್ ಲೆವೆಲ್ ಇರಬೇಕು. ಆ್ಯಂಡ್ ಅದಿತ್ತು. ಆ್ಯಂಡ್ ಐ ಥಿಂಕ್ ದಟ್ಸ್ ದ ರೀಸನ್ ನಾನು ಪರ್ಫಾರ್ಮ್ ಮಾಡೋಕ್ಕಾಗಿರೋ ಆಗಿರೋದು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ, ಬಿಕಾಸ್ ಎಲ್ಲರ ಜೊತೆ ನೋಡಿದಾಗ ಅವ್ರ ಶಿಲ್ಲೆ, ಅವ್ರ ಚಪ್ಪಾಳೆ, ಇದಕ್ಕಿಂತ ನಮ್ಗೆ ಇನ್ನೇನು ಬೇಕಾಗಿಲ್ಲ. ಬಿಕಾಸ್ ಇದೇ ಒಂಥರ ನಮಗೆ ಬೆಂತ ಹತ್ತಂಗೆ, ಓಕೆ ಅಮ್ಮ, ಓಕೆ ಗುಡ್ ಅಂತ. ಸೊ ತುಂಬ ಖುಷಿ ಆಗ್ತಿದೆ, ಮಾತೇ ಬರ್ತಿಲ್ಲ. ಡೆಫಿನೆಟ್ಲಿ ನಾನು ಅಲ್ಲೇ ಡಾನ್ಸೇ ಮಾಡ್ತಿದ್ದೆ ನನ್ನ ಸೀಟಲ್ಲಿ. ನೀವೇನಾದರೂ ವಿಡಿಯೋ ನೋಡಿದ್ರೆ ನಾನು ಕೂತಿರೋ ಸೀಟಲ್ಲೇ ಡಾನ್ಸ್ ಮಾಡ್ತಾ ಇದ್ದೆ. ಪ್ರತಿಯೊಂದು ಸೀನ್ ಎಲ್ಲ ಹಬ್ಬ ಹಬ್ಬ ಥರ ಇದೆ. ಪ್ರತಿಯೊಂದು ಫ್ರೇಮ್ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಂಗೆ ಇಲ್ಲ. ಚೇತನ್ ಕುಮಾರ್ ಅವರು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಒಂದು ಹೀರೋಯಿನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಬಿಕಾಸ್ ಎಲ್ಲೋ ಪುಣ್ಯ ಮಾಡಿದ್ದೀವಿ ಅನ್ಸುತ್ತಮ್ಮ, ಎಲ್ಲೋ ಸ್ವಲ್ಪ ನಮ್ಮನ್ನು ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ, ಅವ್ರಿಗೋಸ್ಕರನೇ ಈ ಸಿನಿಮಾನ ಮಾಡಿರೋದು. ಸೊ ಅವ್ರು ಇಷ್ಟಪಟ್ಟಾದ್ಮೇಲೆ ಮುಗೀತು, ನಮ್ಮದೆಲ್ಲ ಏನು ಒಪಿನಿಯನ್ ನನಗೆ ಕೌಂಟ್ ಆಗಲ್ಲ. ಸೊ ಅಭಿಮಾನಿಗಳಿಗೆ ಇಷ್ಟ ಆದರೆ ನಮಗೂ ಬಹಳ ಇಷ್ಟ ಆಗಿದೆ ಅಂತ ಅರ್ಥಪಡೋದು. ಸರ್, ಮುರಳಿ ಸರ್ ಅಂದ ತಕ್ಷಣ ಮೂವಿ ಅಂತ ಅಂದ ತಕ್ಷಣ ಕತೆ, ಸಾಂಗು, ಪ್ರತಿಯೊಂದು ಫೈಟ್ ಇಂದ ಹಿಡಿದು ಡೈಲಾಗ್ಸ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಕೊಡೋದು. ಸೊ ಈ ಮೂವಿಲಿ ಹೇಗೆ ಅನ್ಸುತ್ತೆ? ಈ ಮೂವಿಲಿ ಅದಷ್ಟು ಇದೆ ಅಂತ ನನಗೆ ಅನ್ಸುತ್ತಮ್ಮ, ಎಲ್ಲ ಇದೆ ಈ ಪಿಕ್ಚರಲ್ಲಿ. ಡೈಲಾಗ್ಸ್ ಇದೆ, ಫೈಟ್ಸ್ ಇದೆ, ಸಾಂಗ್ಸ್ ಇದೆ, ಎಮೋಷನ್ಸ್ ಇದೆ, ಹೊಸ ಪ್ರಯತ್ನಗಳಿದೆ. ಸೆಕೆಂಡ್ ಹಾಫಲ್ಲಿ ಡಬಲ್ ರೋಲ್ ಫಾರ್ ದ ಫಸ್ಟ್ ಟೈಮ್ ಮಾಡಿದ್ದೀನಿ, ಆ್ಯಂಡ್ ಅದು ಏಜ್ ಕ್ಯಾರೆಕ್ಟರ್ ಅಂತ ಮಾಡಿರೋದು, ಆ್ಯಂಡ್ ಇದುವರೆಗೂ ಎಲ್ಲೂ ಹೇಳಿರಲಿಲ್ಲ. ಆ್ಯಂಡ್ ಅದನ್ನು ಕೆಲವರು ತಕ್ಷಣಕ್ಕೆ ಕಂಡಿಡಿಯೋಕ್ಕೂ ಆಗಲಿಲ್ಲ. ಯಾರೋ ಬಂದ್ಬಿಟ್ಟು ನಮ್ಮ ಅಪ್ಪನ ಥರ ಕಾಣಿಸ್ತೀನಿ ಅಂದರು, ನಮ್ಮ ಅಪ್ಪನ ಮಗ ಅಲ್ವಾ ಅಂದೆ ನಾನು. ಸೊ ಲೈಕ್ ವೈಸ್ ಖುಷಿ ಆಗುತ್ತಮ್ಮ, ಇದನ್ನ ಹೇಳ್ಕೊಳಕ್ಕಾಗಲ್ಲ. ಈ ಖುಷಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಷ್ಟೇ ನಾವು. ಏನೋ ಒಂದು ತೃಪ್ತಿ ಇದಮ್ಮ, ಒಂದು ಒಳ್ಳೆ ಸಿನಿಮಾ. ತುಂಬ ದಿನಗಳ ನಂತರ ನನ್ನನ್ನು ನಾನೇ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು. ಇನ್ಫ್ಯಾಕ್ಟ್ ಮುದ್ದಾಗಿ ಬಟ್ಟೆ ಹಾಕ್ಸಿದ್ದಾರೆ, ಮುದ್ದಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಏನೋ ನನ್ನ ಕೈಲಿ ಆಗಿದ್ದು ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ.